रायबाग विधानसभा क्षेत्र शासक दुर्योधन ऐहोळे बारी शासक आय्क क्षेत्र हलवु अभिवृद्धि कार्य ही पुनर्रचित मंत्रिमंडल क्याबिनेट दर्जे स्थानमान धर्मनिरत संरक्षणा समितिया राज्याध्यक्ष सुरेश ऐहोळे आग्रह ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ 13 ವರ್ಷಗಳಲ್ಲಿ ಯಾವುದೇ ಕಳಂಕರಹಿತ ಆಡಳಿತವನ್ನು ನೀಡದೆ ರಾಯಬಾಗ್ ಕ್ಷೇತ್ರ ಅಲ್ಲದೆ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರಿಗಿಂತ ಅವರು ಒಂದು ಹೆಜ್ಜೆ ಮುಂದೆ ಇದ್ದಾರೆ ಹೀಗಾಗಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ನೀಡಬೇಕೆಂದು ಆಗ್ರಹಿಸಿದರು ನಂತರ ಮಾತನಾಡಿದ ಸುವರ್ಣ ಕರ್ನಾಟಕ ಆದಿ ಜಾಂಬವ ಸಂಘದ ರಾಜ್ಯ ಸಂಘಟನಾ ಸಹಕಾರ್ಯದರ್ಶಿ ವಿನಯ್ ನಿಧಿ ಕಮಲ್ ಶಾಸಕ ದುರ್ಯೋಧನ ಐಹೊಳೆ ಅವರಿಗೆ ಪುನರ್ರಚಿತ ಮಂತ್ರಿಮಂಡಲದಲ್ಲಿ ಸಂಪುಟ ದರ್ಜೆಯ ಸಚಿವ ಸ್ಥಾನ ನೀಡಲು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ರಾಯಬಾಗ್ ತಾಲೂಕಿನ ಅಧ್ಯಕ್ಷ ಬಸವರಾಜ್ ಡೋನ್ವಡೆ ಎಸ್ಸಿ ಮೋರ್ಚಾ ಚುಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಸದಾಶಿವ ಹಂಜಾಗೋಳ್ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಯಬಾಗ್ ತಾಲೂಕಿನ ಅಧ್ಯಕ್ಷ ಸುರೇಶ್ ಐಹೊಳೆ ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಶೇಖರ್ ಖನದಾಳೆ ಸದಾನಂದ ಹಳಿಂಗ್ಳಿ ಸದಾಶಿವ ಗೋರ್ಪಡೆ ಅಣ್ಣಾಸಾಹೇಬ್ ಕೆಮಲಾಪುರೆ ಅನಿಲ್ ಹಂಜಿ ಸುರೇಶ್ ಮಾಳೆ ಅಪ್ಪಾಸಾಹೇಬ್ ಬ್ಯಾಕೋಡೆ ಮಹೇಶ್ ಕರ್ಮರಡಿ ಸವಿತಾ ಕುಲಕರ್ಣಿ ರಾಮಚಂದ್ರ ನಾಯಕ್ ಮಹಾದೇವ್ ಕಾಂಬಳೆ ರವಿ ಹಕ್ಕ್ಯಾಗೋಳ್ ಸಂಜು ಮೈಶಾಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ಪ್ರವಾಯ ಹೊಸ ಸರ್ಕಾರ ರಚನೆಯಾಗುತ್ತಿದ್ದು ಇವತ್ತು ಹೊಸ ಸರ್ಕಾರದಲ್ಲಿ ನಮ್ಮ ರಾಯಬಾಗ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಿ ಎಂ ಐಹೊಳೆ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕೆಂಬ ಒಂದು ಒತ್ತಾಯವನ್ನು ನಮ್ಮ ದಲಿತ ಮುಖಂಡರು ಹಾಗೂ ರಾಜ್ಯ ಅಧ್ಯಕ್ಷರಾದಂಥ ಸುರೇಶನವರ ಒಂದು ನೇತೃತ್ವದಲ್ಲಿ ಹಾಗೂ ಇನ್ನೂ ಹಲವಾರು ದಲಿತ ಸಂಘಟನೆಗಳು MRHSನ ಸಂಘಟನೆಗಳು ಹಾಗೂ ಇನ್ನೂ ಮಾದಿಗ ದಂಡೋರ ಸಮಿತಿಯ ಪ್ರಮುಖರು ಕೂಡಿಕೊಂಡು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಏಕೆಂದರೆ ಸತತ 3 ಬಾರಿ ಶಾಸಕರಾಗುವುದರ ಮುಖಾಂತರವಾಗಿ ರಾಯಬಾಗ್ ಮತಕ್ಷೇತ್ರದ ಹಲವಾರು ಅಭಿವೃದ್ಧಿಪರ ಕೆಲಸಗಳನ್ನು ಮಾಡುವುದರ ಜೊತೆಗೆ ಜನಸಾಮಾನ್ಯರನ್ನು ಅತ್ಯಂತ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳುವಂಥ ಶ್ರೀಯುತ ಜಯಂ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಲ್ಲದೆ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ನೀಡಬೇಕು ಏಕೆಂದರೆ ಹೋದ ವರ್ಷನೇ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಅವರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನು ಮಾಡಿದರು ಅದನ್ನು ತೆಗೆದು ಆದಿಜಾಂಬ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದರು ಈಗ ಮತ್ತೆ ಸರ್ಕಾರ ಕೂಡ ಡಿಸಾಲ್ ಆಯಿತು ಮುಂದೆ ನಡೆಯುವಂಥ ಒಂದು ಸಚಿವ ಸಂಪುಟ ವಿಸ್ತರಣೆ ಇರಲಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ನೀಡಬೇಕು ಏಕೆಂದರೆ ಯಾವುದೇ ರೀತಿಯಾದಂಥ ಒಂದು ಸಾಮಾನ್ಯವಾದಂಥ ಒಂದು ಸಚಿವ ಸ್ಥಾನ ರಾಜ್ಯ ಸಚಿವ ಸ್ಥಾನ ಬೇಡ ನಮಗೆ ಅವರಿಗೆ ಸಚಿವ ಸಂಪುಟ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ನೀಡಬೇಕು ಏಕೆಂದರೆ ದಲಿತ ಕೋಟಾದಲ್ಲಿ ಆಗಿರ್ಬೋದು ಅಥವಾ ಹಿರಿಯ ತನದ ಒಂದು ಆಧಾರದ ಆಗಿರ್ಬೋದು ಯಾವುದೇ ಒಂದು ಮೂಲ ಆಧಾರವನ್ನು ಒದಗಿಸಿಕೊಂಡು ಶ್ರೀಯುತ ಡಿ ಎಂ ಐಹೊಳೆಯವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಒತ್ತಾಯವನ್ನು ನಾ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರವಾಗಿ ಕೇಳಿಕೊಳ್ತೇನೆ ಆಯ್ಕೆಯಾಗಿ ಸತತ ಎಲ್ಲ ಜನರ ಮನದಾಳದಲ್ಲಿ ಇರುವಂತ ಈ ಭಾಗದ ಶಾಸಕರಾದ ದುರ್ಯೋಧನ್ ಐಹೊಳೆ ಆದಿಜಾಂಬ ನಿಗಮದ ಅಧ್ಯಕ್ಷರು ಹಲವಾರು ಅತಿ ಹೆಚ್ಚಿನ ಕೆಲಸವನ್ನು ಯಾರಾದರೂ ಈ ಭಾಗದಲ್ಲಿ ಮಾಡಿದ್ರೆ ಅದು ದುರ್ಯೋಧನ್ ಐಹೊಳೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾದ್ರೆ ಸಚಿವರಾಗಬೇಕಾಗ್ತದೆ ಮಂತ್ರಿ ಆಗಬೇಕಾಗ್ತದೆ ಆ ಸ್ಥಾನವನ್ನು ಕೊಡಲಿಕ್ಕೆ ಈ ಭಾಗದ ಚಿಕ್ಕೋಡಿ ಮತ್ತು ರಾಯಬಾಗ್ ಮತಕ್ಷೇತ್ರಗಳಿಂದ ಈ ರಾಯಬಾಗ್ ಮತಕ್ಷೇತ್ರದ ಶಾಸಕರಾದ ದುರ್ಯೋಧನ್ ಐಹೊಳೆ ಅವರನ್ನು ಮಾಡಲಿ ಅಂತ ನಾವು ರಾಜ್ಯದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರನ್ನ ರಾಷ್ಟ್ರಾಧ್ಯಕ್ಷರಾದ ನಡ್ಡಾ ಅವರನ್ನ ಹಾಗೂ ಎಲ್ಲ ಹಿರಿಯರನ್ನ ನಾವು ವಿನಂತಿ ಪೂರ್ವಕ ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದಂತೆ ಹಿರಿಯ ಶಾಸಕರು 3 ಬಾರಿ ಶಾಸಕರಾಗಿ ಇಲ್ಲಿ ಆಡಿಸಿ ಬಂದಿದ್ದಾರೆ ಮತ್ತು ದಲಿತ ಕೋಟಾದಲ್ಲಿ ಇವರನ್ನ ಶಾಸಕರನ್ನಾಗಿ ಮಾಡುವ ಒಂದು ಕೂಗನ್ನು ನಾವೆಲ್ಲರೂ ಕೂಡಿ ಹೇಳಬೇಕಾಗಿದೆ ಇಲ್ಲಿ ದುರ್ಯೋಧನ್ ಐಹೊಳೆ ಅವರನ್ನ ನಾವು ಶಾಸಕರನ್ನಾಗಿ ಮಾಡಿದ್ರೆ ಇಡೀ ಭಾಗ ಅಭಿವೃದ್ಧಿ ಆಗ್ತದೆ ನೀರಾವರಿ ಯೋಜನೆಗಳಿರ್ಬೋದು ಈಗ ದಲಿತರ ಯೋಜನೆಗಳಿರ್ಬೋದು ಅಥವಾ ಹಿಂದುಳಿದ ವರ್ಗಗಳ ಎಲ್ಲ ಸಮಾಜ ಸಂಘಟನೆಗಳನ್ನು ಸಹಿತ ಇಲ್ಲಿ ಮಾಡಿ ಈ ಮತಕ್ಷೇತ್ರವನ್ನು ರಾಜ್ಯದಲ್ಲಿ ಒಂದು ಒಳ್ಳೆಯ ಕ್ಷೇತ್ರವನ್ನು ಮಾಡಬೇಕಾಗಿದೆ ರಾಯಬಾಗ್ ಮತಕ್ಷೇತ್ರ ಹಿಂದುಳಿದ ಕ್ಷೇತ್ರ ಅನ್ನುವಂಥ ಒಂದು ಈ ಏನು ಪಟ್ಟದ ಅದನ್ನು ನಾವು ತೆಗಿಬೇಕಾಗಿದೆ ಅದಕ್ಕೆ ಈ ಎಲ್ಲರ ಒಂದು ವಿಶ್ವಾಸದಿಂದ
ನಾವು ಅದೇ ಮುಖ್ಯಮಂತ್ರಿ ಆಗಲಿ ನಮ್ಮ ಶಾಸಕರನ್ನ ದಲಿತ ಕೋಟ ಮತ್ತು ಶಿನ್ಯಾರೆಡ್ಡಿಯಲ್ಲಿ ಅವರನ್ನ ಮಂತ್ರಿಯನ್ನಾಗಿ ಮಾಡುವಂತಹ ಒಂದು ಶೋಭನ ನಾವು ಮಾಧ್ಯಮದ ಮುಖಾಂತರ ರಾಜ್ಯ ಮತ್ತು ರಾಷ್ಟ್ರದ ಎಲ್ಲ ಬಿಜೆಪಿ ಮುಖಂಡರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಇಲ್ಲಿ ಎಲ್ಲ ನಾವು ಕೂಡಿದೆವಲ್ಲ ಎಲ್ಲರ ಒಂದು ಹೇಳಿಕೆ ಕಳಿಸಿ ಈಗಾಗಲೇ ಆಗಿದವ. ಅದಕ್ಕೆ ನಾವು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಒಂದು ಬೇಡಿಕೆಯನ್ನು ನಾವು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಧ್ಯಮ ಮಿತ್ರರು ಮಾಡಬೇಕನ್ನುವಂಥ ಒಂದು ವಿನಂತಿಯನ್ನು ಮಾಡ್ಕೊಂಡು ನಾನು ಮರ್ತೀವಿ. ಈಗಾಗಲೇ ನಮ್ಮ ದುರ್ಯೋಧನ ಐಹೊಳೆ ಅವರಿಗೆ ನಿಗಮದ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಈಗ ನಮ್ಮ ಒತ್ತಾಯ ದಲಿತ ಸಂಘಟನೆಯ ಹಾಗೂ ವಿವಿಧ ಸಂಘಟನೆಯ ಒತ್ತಾಯ ಏನಂದರೆ ದುರ್ಯೋಧನ ಐಹೊಳೆ ಅವರು ಒಬ್ಬ ನಿಷ್ಠಾವಂತ ಎಮ್ ಎಲ್ ಎ, ಸಾಮಾನ್ಯ ಒಬ್ಬ ಕಾರ್ಯಕರ್ತ ಅಂದರೂ ಒಟ್ಟಿಲ್ಲ. ಅಂಥ ಒಳ್ಳೆಯ ವ್ಯಕ್ತಿಯವರಿಗೆ ಸಚಿವ ಸ್ಥಾನ ಕೊಡಬೇಕು, ಕ್ಯಾಬಿನೆಟ್ ಸಚಿವ ಸ್ಥಾನ. ಒಂದು ವೇಳೆ ಬೇರೆ ಬೇರೆ ನಮ್ಮ ಕೂಟದಲ್ಲಿರುವಂಥ ಅಪರಿಚಯದಾರಾಗಿರ್ಬೋದು ನಾವು ಬೇರೆ ಬೇರೆದವ್ರು ಕೊಟ್ಟರೆ ನಾವು ಸುಮ್ಮನೆ ಇರೋಲ್ಲ ಈ ಸರಿ. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ 14 ತಾಲೂಕು ಬಂದಿದೆ. 14 ತಾಲೂಕಿನಲ್ಲಿ ಹಿರಿಯ ನಾಯಕರಾದರು ದುರ್ಯೋಧನ ಐಹೊಳೆಯವರು ಸತತ 3 ಸರಿ ಆರಿಸಿಕೊಂಡು ಇದುವರೆಗೂ ಯಾವುದೋ ಒಂದು ಸಮುದಾಯಕ್ಕೆ ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿಲ್ಲ. ಯಾರು ಬಂದರೂ ಕೂಡ ತಕ್ಷಣ ಕೆಲಸ ಮಾಡುವಂಥ ವ್ಯಕ್ತಿ. ಆ ವ್ಯಕ್ತಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ನಮ್ಮ ರಾಜ್ಯದಲ್ಲಿ ಎಲ್ಲ ಒಂದು ಎಲ್ಲ ಸಮುದಾಯದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಆಗುತ್ತೆ ಅಂತ ಭರೋಸೆ ನಮ್ಮಲ್ಲಿದೆ. ಅಂಥ ವ್ಯಕ್ತಿ ಒಂದು ವೇಳೆ ಸಚಿವ ಸ್ಥಾನ ಕೈ ತಪ್ಪಿದರೆ ನಾವು ಹೋರಾಟ ಮಾಡ್ತೇವೆ. ಹೋರಾಟ ಮಾಡುವ ಉದ್ದೇಶನ ತಮ್ಮ ಸರ್ಕಾರದವರು ಬಿ ಜೆ ಪಿ ಸರ್ಕಾರ ವರಿಷ್ಠರು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಯಾಕಂದರೆ ಒಳ್ಳೆಯ ವ್ಯಕ್ತಿಗೆ ಹುಡುಕಾಡಿ ಇಂಥ ವ್ಯಕ್ತಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ಮುಂದಿನ ಸೆರೆ ಬಿ ಜೆ ಪಿ ಬಹುಮತದಿಂದ 150 ಸೀಟ್ ಆರಿಸ್ತಿರುವಂಥ ಇಂಥ ಸರಳ ಸಜ್ಜನರ ಮಂತ್ರಿ ಸ್ಥಾನ ಕೊಟ್ಟರೆ ಒಳ್ಳೆಯ ಒಂದು ಬಿ ಜೆ ಪಿಗೆ ಒಂದು ಒಳ್ಳೆ ಕೊಡುಗೆ ಸಿಗುತ್ತೆ. ಒಂದು ವೇಳೆ ಏನಾದರೂ ಆದರೆ ಇಂಥ ವ್ಯಕ್ತಿಗಳಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂದರೆ ಬಿ ಜೆ ಪಿ ಮುಂದಿನ ಸರಿ ಕೊಡೋದು ಭಾಳ ಕಠಿಣ. ಯಾಕಂದರೆ ಸರಳ ಸಜ್ಜನರು ಕೊಡದೆ ಬೇರೆ ಬೇರೆ ವಯಸ್ಸಾದಂಥವ್ರು ಸತತವಂಥ ಅಧಿಕಾರದಲ್ಲಿರುವಂಥವ್ರಿಗೆ ಅವರಿಗೆ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ಅನುಭವ ಇಲ್ಲ ಅಂದರೆ ಪ್ರಪ್ರಥಮವಾಗಿ ಒಂದೇ ಬಾರಿ ಸಚಿವರಾಗಿದ್ದರೆ ನಾವು ಈ ವಿಷಯ ಪ್ರಸ್ತಾಪ ಮಾಡ್ತಿರಲಿಲ್ಲ. ಇದು ಎರಡು ಸರಿ ಸಚಿವರಾಗಿ ಮೂರನೇ ಸರಿ ಕೂಡ ಬಹುಮತದಿಂದ ಆರಿಸಿಕೊಂಡು ಒಂದು ಬೆಂಬಲ ಈ ಕ್ಷೇತ್ರದ ಬರೀ ದಲಿತರಲ್ಲ ಎಲ್ಲ ವರ್ಗದವರು ಮತ್ತು ಓಟನ್ನು ಹಾಕಿ ಅವರನ್ನು ಪ್ರಚಂಡ ಬಹುಮತದಿಂದ ಸತತ 3 ಸರಿ ಆರಿಸಿಕೊಂಡು ಇಂಥ ವ್ಯಕ್ತಿಗೆ ಕೊಡಲೇಬೇಕು ಸಚಿವ ಸ್ಥಾನ. ಕೊಡಲಿಲ್ಲ ಅಂದರೆ ರಾಜ್ಯಾದ್ಯಂತ ಹೋರಾಟ ಮಾಡ್ಕೊಂಡು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಸುರೇಶ್ ರಾಯಕುಲ್ ನೇರವಾಗಿ ವರಿಷ್ಠರಿಗೆ ಬಿ ಜೆ ಪಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಅಲ್ಲಿರುವಂಥ ಈ ನಮ್ಮ ಪ್ರಧಾನಮಂತ್ರಿ ಆಗಿರ್ಬೋದು ಈಗಿರುವ ಈಗ ಅಧಿಕಾರ ಕಳ್ಕೊಂಡ್ರು ಕೂಡ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಒಂದು ಇಂಥವರಿಗೆ ಒಂದು ಶಿಫಾರಸು ಮಾಡುವಂಥ ಅಧಿಕಾರ ಕೂಡ ಇದೆ. ಬಿ ಜೆ ಪಿ ಅಧ್ಯಕ್ಷರು ಕೂಡ ಅಧಿಕಾರ ಇದೆ. ನಾವು ದಯವಿಟ್ಟು ತಮ್ಮಲ್ಲಿ ಏನು ನಾವು ಕಳಕಳಿ ಅಂತ ಕೇಳ್ಕೊತಂದರೆ ನಮ್ಮ ಭಾಗದ ನಮ್ಮ ಬೆಳಗಾವಿ ಜಿಲ್ಲೆಯ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಹೋರಾಟಗಾರ, ಒಂದು ಹೋರಾಟದ ಮುಖಾಂತರ ಬಂದಂಥ ವ್ಯಕ್ತಿ ಅಂಥವ್ರಿಗೆ ಸಚಿವ ಸ್ಥಾನಕ್ಕೆ ಇಟ್ಟರೆ ನಮ್ಮ ಸಮಾಜ, ನಮ್ಮ ಸಮುದಾಯ, ಈ ವಿವಿಧ ಸಮುದಾಯ ಒಂದು ಒಳ್ಳೆಯದಾಗುತ್ತೆ ಅಂತ ಇವತ್ತು ನಾವು ಈ ಸಂದರ್ಭದಲ್ಲಿ.